ಸ್ನೇಹಿತರೆ, ಜಿಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಚಿರತೆಯ ಹಾವಳಿಯ ವದಂತಿ. ಸಿಂದಗಿ ತಾಲೂಕಿನ ಬೆನಕೊಟಗಿ ಗ್ರಾಮದ ಹತ್ತಿರ ತೋಟದ ಮನೆಯ ಸಮೀಪದ ಹೊಲದಲ್ಲಿ ಚಿರತೆ ಬಂದಿರುವ ಊಹಾಪೋಹಗಳು ಎದ್ದಿವೆ. ಈ ಸುದ್ದಿ ಸುತ್ತಮುತ್ತ ಊರುಗಳಾದ ರಾಂಪುರ್, ಬಬಲೇಶ್ವರ್, ಬೆನಕೊಟಗಿ ಗ್ರಾಮಗಳಲ್ಲಿ ಹಬ್ಬಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಸುರೇಶ್ ರಾಠೋಡ್ ಎಂಬುವರ ಹೊಲದಲ್ಲಿ ನಸುಕಿನ ಜಾವ ನಾಯಿಯೊಂದನ್ನ ತಿಂದಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಬಂದಿದ್ದು ಪರಿಶೀಲಿಸುತ್ತಿದ್ದಾರೆ. ಇಲ್ಲಿ ಯಾವುದೋ ಪ್ರಾಣಿ ಬಂದಿದೆ, ಅದು ಚಿರತೆಯೋ ಅಥವಾ ಕತ್ತೆ ಕಿರುಬೋ ಎಂದು ತಿಳಿದು ಬಂದಿಲ್ಲ. ಮೇಲಾಗಿ ಹೆಜ್ಜೆ ಗುರುತುಗಳು ಕಂಡು ಬಂದಿಲ್ಲ. ಇನ್ನು ಅಧಿಕಾರಿಗಳಿಂದ ಯಾರು ಹೆದರುವ ಅವಶ್ಯಕತೆ ಇಲ್ಲ, ಆದರೂ ಜಾಗರೂಕದಿಂದ ತಿರುಗಾಡಲು ಸೂಚಿಸಲಾಗಿದೆ. ಹಾಗೆ ಸುತ್ತಮುತ್ತಲಿನ ಗ್ರಾಮ ಪಂಚಾಯತಿಯ ಅಧಿಕಾರಿಗಳಿಗೆ ಡಂಗುರ ಸಾರಲು ತಿಳಿಸಲಾಗಿದೆ. ಏನು ಕನ್ಫರ್ಮ್ ಅದೇ? ಎಲ್ಲಿ ಎಲ್ಲಿ ನೋಡಿದ್ರಿ? ನಾಯಿ ಬಂದು ಹಿಡ್ಕೊಂಡು ಹೋಯ್ತ್ರಿ, ಹಿಡ್ಕೊಂಡು ಕಬನಾಗ ಹೋಯ್ತು. ಮುಂಜಾನೆ 4 ಗಂಟೆಕ ಇವ್ರಿ ಹೊಲ್ದಾಗ ಆಯ್ತು, ಕಬನಾಗ ದಂಡಿ ದಂಡಿಗೆ ಹೋಯ್ತ. ಅಲ್ಲಿ ಹೊಲ್ಕೊಂಡು ನೀವು ನೋಡಿದ್ರಿ, ಪಕ್ಕ ನೋಡಿದ್ರಿ? ಅದು ತಿನ್ನಕತ್ತಿ ಹೈನಾ ಎಲ್ಲ ಜಂಗಲ್ ಕಾಡ್ಸ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತಾವ್ರಿ. ಹಿಂಗಾಗಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದಾರೆ. ಬಟ್ ಅದು ಇದ್ರೆ ಇದ್ರಿ, ಅದಕ್ಕೆ ನಾಯಿ ನೋಡಿದ್ರೆ ನಾಯಿ ನೋಡಕ್ ಹೋಗಿ ಸತ್ತ ನಾಯಿ ಅವಾಜ್ ಮಾಡ್ತಾ ಒಮ್ಮೆ ಹಾಡ್ರತ್ತ. ಅದು ಅದ್ರ ಚೈರ ನೋಡಿಲ್ಲ, ಚೈರ ನೋಡಿಲ್ಲ, ಮುಂದೆ ನೋಡಿ. ಹಾಂ, ಅವಾಜ್ ಭರ್ಗ ಮಾಡ್ತದ ಮಧ್ಯಾಹ್ನಕ್ಕ. ಹಾಂ, ಸೇಮ್ ಅವಾಜ್ ಮಾಡ್ತಾರ. ಅದು ಎಲ್ಲ ಇಡೀ ಹೊಲನೇ ತೆರೆಯ ಸ್ಥಳ ತಪಾಸಣೆ ಮಾಡಿದಾಗ ಸ್ಥಳ ತಪಾಸಣೆ ಮಾಡಲಾಗಿ ಅದರದ್ದು ಪಗ್ಮಾರ್ಸ್ ಇರ್ತಾವೆ, ಅಂದರೆ ಅದರ ಹೆಜ್ಜೆ ಗುರುತುಗಳು. ಆ ಹೆಜ್ಜೆ ಗುರುತುಗಳು ನೋಡಿದಾಗ ಚಿರತೆ ಅದಂತೂ ನಮ್ಗೆ ಹತ್ರ ಸಂಪೂರ್ಣವಾಗಿ ಕಂಡು ಬಂದಿಲ್ಲ. ಅದು ಬೇರೆ ಏನಪ್ಪ ಅಂದ್ರೆ ಇದು ನಮ್ಮ ಪ್ರಕಾರ ಕತ್ತೆ ಕಿರುಬ ಇರ್ಬೋದು ನಮ್ಮ ಇದ್ರ ಪ್ರಕಾರ. ಆದರೂ ಸಹಿತ ನಾವು ಒಂದು ಸ್ವಲ್ಪ ನೋಡ್ಲಿಕ್ಕಾಗಿ ಇಲ್ಲಿ ಏನು ಕಂಡು ಬಂದಿಲ್ಲ. ಹೊಳ್ಳಿ ಅದು ಅದ್ರ ಬೇಟೆ ಆಡಿದ ಸ್ಟೈಲು ಅದು ನೋಡಿದರೆ ಚಿರತೆ ಅದಂತೂ ಅಲ್ಲ. ನಮ್ಮ ನಿಖರವಾಗಿ ಹೇಳ್ಬೇಕಂದ್ರೆ ಈ ನಾಯಿ ತಿಂದಿದ್ದಲ್ಲ, ಅದು ಅದು ಕತ್ತೆ ಕಿರುಬನ ತಿಂತದ್ರೆ ತಿಂತದ ಅದು ತಿಂತದೆ. ಹಿಂಗಾಗಿ ಏನಾದ್ರೂ ಸಿಕ್ಕಿಲ್ಲ ಅದ್ರ ಬಗ್ಗೆ ಏನಂತೇಳಿ. ಬಟ್ ಏನಪ್ಪ ಅಂದ್ರೆ ಇದು ಅಂತೂ ಅಲ್ಲ, ಚಿರತೆ ಅಂತೂ ಅಲ್ಲ. ನಮ್ಮ ಇದ್ರ ಸದ್ಯಕ್ಕೆ ಇಲ್ಲಿ ಇಲ್ಲಿ ದೊರೆತಿರ್ತಕ್ಕಂಥ ಏನಪ್ಪ ಅಂದ್ರೆ ಅದ್ರ ಪಗ್ ಮಾರ್ಕ್ಸ್ ಮತ್ತು ಹೆಜ್ಜೆ ಗುರುತುಗಳ ಮೇಲೆ ಅದು ಅಂತೂ ಅಲ್ಲ. ಮುಂದೆ ಏನಪ್ಪ ಅಂದ್ರೆ ಅದು ಕತ್ತೆ ಕರುಬ ಅಥವಾ ಏನಂತೇಳಿ ನಾವು ಹೊರಗೆ ಬಂದು ನೋಡಿದ ಮೇಲೆ ಗೊತ್ತಾಗೋದು. ಈಗ ಅದಷ್ಟೇ. ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ತಾಲೂಕಿನ ರೋಣಿಹಾ ಗ್ರಾಮದ ಸಿಂಡಿಕೇಟ್ ಬ್ಯಾಂಕ್ ಸಿಬ್ಬಂದಿ ಗ್ರಾಹಕರು ತಮ್ಮ ಖಾತೆಯಲ್ಲಿ ಇಟ್ಟಂತಹ ಹಣವನ್ನ ಖಾತೆದಾರರಿಗೆ ಮಾಹಿತಿ ತಿಳಿಸದೆ ಹಾಗೂ ಅವರ ಗಮನಕ್ಕೂ ತರದೆ ಸಹಿಯೂ ಇಲ್ಲದೆ ಅವರ ಖಾತೆಯಿಂದ ಹಣವನ್ನ ದೋಚಿಕೊಂಡು ಹೋದ ಘಟನೆ ನಡೆದು 15 ದಿನವಾದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದರಿಂದ ಬೇಸತ್ತ ಜನರು ಇಂದು ಬ್ಯಾಂಕಿಗೆ ದಿಢೀರ್ ಮುತ್ತಿಗೆ ಹಾಕಿ ಬ್ಯಾಂಕ್ ಸಿಬ್ಬಂದಿಯನ್ನ ಹೊರಗಡೆ ಹಾಕಿ ತರಾಟೆಗೆ ತೆಗೆದುಕೊಂಡ್ರು. ಅಷ್ಟರಲ್ಲಿ ಪೊಲೀಸ್ ಸಿಬ್ಬಂದಿ ಜನರನ್ನು ಹೊರಹಾಕಿದ್ರು. ಇನ್ನು PSI ಜನರಿಗೆ ನಿಮ್ಮ ಹಣಕ್ಕೆ ನಾನು ಜವಾಬ್ದಾರಿ ಎಂದು ಧೈರ್ಯ ಹೇಳಿದ್ರು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ GTV ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.